ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಪೆಪ್ಪರ್ನ ಟಾಪ್ ಶೂಟ್ ಪ್ಲ್ಯಾಂಟಿಂಗ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ. ಟಾಪ್ ಶೂಟ್ ಪ್ಲ್ಯಾಂಟಿಂಗ್ ಅಂದರೆ ಏನು, ಇದರ ಬೆನಿಫಿಟ್ಸ್ ಏನೆಲ್ಲ, ಮತ್ತು ನಾವು ಟಾಪ್ ಶೂಟನ್ನು ಹೇಗೆ ಕಟ್ ಮಾಡಬೇಕು, ಅದನ್ನು ನಡುವ ರೀತಿ, ಇವುಗಳನ್ನೆಲ್ಲ ನಾವು ಇವತ್ತು ವಿಡಿಯೋದ ಮೂಲಕ ನಿಮಗೆ ತೋರಿಸ್ಲಿಕ್ಕಿದ್ದೇವೆ. ಈಗ ಕಾಮನ್ ಆಗಿ ನಾವು ಈ ಥರ ರನ್ನಿಂಗ್ ವೈನ್ಸನ್ನು ತಗೊಂಡು ನೆಡ್ತೇವೆ. ಈ ಥರ ನೆಲದಲ್ಲಿ ಹರಡೋ ಬಳ್ಳಿಗಳನ್ನು ತಗೊಂಡು ಸಾಧಾರಣವಾಗಿ ನಾವು ಪೆಪ್ಪರ್ ಪ್ಲ್ಯಾಂಟಿಂಗ್ ಮಾಡೋದು. ಆದರೆ ಹಾಗೆ ನಾವು ಪ್ಲ್ಯಾಂಟಿಂಗ್ ಮಾಡಿದರೆ ಅದರಿಂದ ನಮಗೆ ಫಲ ಸಿಗಬೇಕಾದ್ರೆ ಒಂದು 3 ವರ್ಷ ಆದರೂ ನಾವು ವೇಟ್ ಮಾಡಬೇಕು. ಆದರೆ ನಾವು ಈ ಥರ ಟಾಪ್ ಶೂಟನ್ನು ತಗೊಂಡು ಪ್ಲ್ಯಾಂಟಿಂಗ್ ಮಾಡಿದರೆ ನಮಗೆ ಮೊದಲನೇ ವರ್ಷವೇ ಅದರಿಂದ ಫಲ ಸಿಗುತ್ತೆ. ಇದರ ಒಂದು ಬೆನಿಫಿಟ್ ಅನ್ನೋದು ಇದು. ಇದು ನಾವು ಟಾಪ್ ಶೂಟ್ ಪ್ಲ್ಯಾಂಟಿಂಗ್ ಮಾಡಿದ ಒಂದು ಪೆಪ್ಪರ್. ಇದರ ಇನ್ನೊಂದು ಬೆನಿಫಿಟ್ ಅನ್ನೋದು ಇದರ ಬುಡದಿಂದಲೇ ನಮಗೆ ಫಲ ಸಿಗುತ್ತೆ. ಇದರ ಬುಡದಿಂದಲೇ ಹೊಸ ಹೊಸ ಬ್ರಾಂಚಸ್ ಎಲ್ಲ ಬಂದು ಅದರಲ್ಲೆಲ್ಲ ಕಾಳುಮೆಣಸು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಟಾಪ್ ಶೂಟನ್ನು ನಾವು ಪ್ಲ್ಯಾಂಟಿಂಗ್ ಮಾಡಿದರೆ ಅದರ ಗ್ರೋತ್ ಅನ್ನೋದು ತುಂಬ ಫಾಸ್ಟ್ ಆಗುತ್ತೆ. ಸಾಧಾರಣವಾಗಿ ನಾವು ಪ್ಲ್ಯಾಂಟಿಂಗ್ ಮಾಡೋದಕ್ಕಿಂತ ತುಂಬ ಫಾಸ್ಟಾಗಿ ಇದರ ಗ್ರೋತ್ ಅನ್ನೋದು ಆಗುತ್ತೆ. ಇದು ನಾವು ಟಾಪ್ ಶೂಟ್ ಪ್ಲ್ಯಾಂಟಿಂಗ್ ಮಾಡಿ ಒಂದು 3 ವರ್ಷವಾದ ಪೆಪ್ಪರ್ ಪ್ಲ್ಯಾಂಟ್. ಈಗ ನಾವು ಟಾಪ್ ಶೂಟನ್ನು ಹೇಗೆ ಸೆಲೆಕ್ಟ್ ಮಾಡಬೇಕು ಮತ್ತು ಅದು ಹೇಗೆ ನೆಡಬೇಕು ಇದನ್ನೆಲ್ಲ ಈ ವಿಡಿಯೋದ ಮೂಲಕ ನೋಡೋಣ. ಈಗ ನಾವು ಈ ಪೆಪ್ಪರ್ನಿಂದ ಟಾಪ್ ಶೂಟನ್ನು ಕಟ್ ಮಾಡ್ತೇವೆ. ಟಾಪ್ ಶೂಟ್ ಅಂದರೆ ಪೆಪ್ಪರ್ನ ಟಾಪ್ ಪೋರ್ಷನ್, ಅದನ್ನು ಬೇಕು ನಾವು ಇಲ್ಲಿ ಕಟ್ ಮಾಡಿ ತೆಗಿಲಿಕ್ಕೆ. ಮರದ ಮೇಲೆ ಏರ್ಕೊಂಡು ಹೋಗುವ ಪೆಪ್ಪರ್ನ ಟಾಪ್ ಪೋರ್ಷನನ್ನು ನಾವು ಈ ಥರ ಕಟ್ ಮಾಡಿ ತೆಗಿಬೇಕು ಟಾಪ್ ಶೂಟ್ ಪ್ಲ್ಯಾಂಟಿಂಗ್ ಮಾಡಲಿಕ್ಕೆ. ಈ ಟಾಪ್ ಶೂಟನ್ನು ನಾವು ಸೆಲೆಕ್ಟ್ ಮಾಡುವಾಗ ಮೆಣಸು ಇರೋದಾದರೂ ಇಲ್ಲದೇ ಇರೋದಾದರೂ ತಗೊಳ್ಬೋದು. ಈಗ ಇಲ್ಲಿ ನಾವು ಟಾಪ್ ಶೂಟನ್ನು ಸೆಲೆಕ್ಟ್ ಮಾಡಿದ್ದೇವೆ. ಇನ್ನು ಇದನ್ನು ಹೇಗೆ ಪ್ಲ್ಯಾಂಟಿಂಗ್ ಮಾಡಬೇಕು ಅಂತ ನೋಡೋಣ. ಈಗ ನಾವು ಟಾಪ್ ಶೂಟನ್ನು ಡೈರೆಕ್ಟ್ ಪ್ಲ್ಯಾಂಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇವೆ. ಫಸ್ಟ್ಗೆ ನಾವು ಮರದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಹಾಕಿಕೊಟ್ಟು ಈ ಥರ ಬೆಡ್ ಹೈಟ್ ಮಾಡಬೇಕು. ಹೀಗೆ ಬೆಡ್ ಹೈಟ್ ಮಾಡೋದು ಯಾಕೆಂದರೆ ಈಗ ಮಳೆಗಾಲವೆಲ್ಲ ಆದರೆ ಅದರ ಬುಡದಲ್ಲಿ ನೀರು ನಿಂತ್ಕೊಂಡು ರೂಟ್ಗೆ ಫಂಗಸ್ ಅಟ್ಯಾಕ್ ಆಗಲಿಕ್ಕೆ ಚಾನ್ಸ್ ಇದೆ. ಅದಕ್ಕೋಸ್ಕರ ನಾವು ಹೀಗೆ ಬೆಡ್ ಹೈಟ್ ಮಾಡಿ ಕೊಡಬೇಕು. ಈ ಥರ ಬೆಡ್ ಹೈಟ್ ಮಾಡಿ ಕೊಡಬೇಕು. ಈಗ ನಾವು ಟಾಪ್ ಶೂಟನ್ನು ಪ್ಲ್ಯಾಂಟಿಂಗ್ ಮಾಡೋಣ. ಈ ಥರ ಬೇರು ಕೆಳಗೆ ಹೋಗುವ ಹಾಗೆ ನೆಡಬೇಕು. ಮತ್ತು ಬೇಕಾದರೆ ಗೊಬ್ಬರವನ್ನೆಲ್ಲ ಹಾಕ್ಕೊಂಡು ನೆಡ್ಬೋದು. ನೆಟ್ಟಾದಮೇಲೆ ಒಂದು ಬಳ್ಳಿ ತಗೊಂಡು ಈ ಥರ ಇದನ್ನು ಕಟ್ಟಿ ಕೊಡಬೇಕು. ಆಮೇಲೆ ಅದರ ಬುಡದಲ್ಲಿ ಏನಾದರೂ ಸ್ವಲ್ಪ ಮಲ್ಚಿಂಗ್ ಹಾಕಿ ಕೊಡಬೇಕು.
ಈ ಥರ ಮಲ್ಚಿಂಗ್ ಹಾಕೋದು ಯಾಕಂದರೆ ಅದರ ಬುಡದಲ್ಲಿ ಕಳೆ ಬೆಳೀದೆ ಇರಲಿಕ್ಕೆ, ಮತ್ತು ನೀರು ಬಿದ್ದು ಅದರ ಬುಡದಲ್ಲಿರೋ ಮಣ್ಣೆಲ್ಲ ಗಟ್ಟಿ ಆಗದೆ ಇರಲಿಕ್ಕೆ ಈ ಥರ ಮಲ್ಚಿಂಗ್ ಹಾಕಿಕೊಡಬೇಕು. ಈಗ ನಾವು ಟಾಪ್ ಶೂಟ್ ಡೈರೆಕ್ಟ್ ಪ್ಲಾಂಟಿಂಗ್ ಮಾಡಿ ಆಗಿದೆ. ಇದು ಸಹ ಅದೇ ಥರ ನಾವು ಡೈರೆಕ್ಟ್ ಪ್ಲಾಂಟಿಂಗ್ ಮಾಡಿರೋ ಟಾಪ್ ಶೂಟ್. ಈಗ ಇದು ಟಾಪ್ ಶೂಟ್ ಪ್ಲಾಂಟಿಂಗ್ ಮಾಡಿ ಒಂದು 20 ದಿನ ಆಗಿದೆ. ಇದರಲ್ಲಿ ಈಗ ವೈಟ್ ರೂಟ್ಸ್ ಎಲ್ಲ ಫಾರ್ಮ್ ಆಗಿದೆ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ವೈಟ್ ರೂಟ್ಸ್ ಎಲ್ಲ ಫಾರ್ಮ್ ಆಗಿರೋದು. ನೋಡಿ ಫ್ರೆಂಡ್ಸ್, ಈಗ ಇದರಲ್ಲಿ ಚಿಕ್ಕದಾಗಿ ಬ್ರ್ಯಾಂಚಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಇದರಲ್ಲೂ ಸಹ ವೈಟ್ ರೂಟ್ಸ್ ಫಾರ್ಮ್ ಆಗಿದೆ. ಈ ಥರ ರೂಟ್ಸ್ ಎಲ್ಲ ಫಾರ್ಮ್ ಆಗಿದ್ರೆ ನಾವು ಮಾಡಿದ ಪ್ಲಾಂಟಿಂಗ್ ಸಕ್ಸಸ್ ಆಗಿದೆ ಅಂತ ಅರ್ಥ. ಅನುಕೂಲವಾದ ಕ್ಲೈಮೇಟ್ ಆಗಿದ್ದರಿಂದ ಈಗ ನಾವು ಮಾಡಿದ್ದು ಸಕ್ಸಸ್ ಆಗಿದೆ. ನೋಡಿ ಇದರಲ್ಲಿ ಈಗ ಹೊಸ ಹೊಸ ಚಿಗುರೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವು ಈ ವಿಡಿಯೋದಲ್ಲಿ ಟಾಪ್ ಶೂಟನ್ನು ಹೇಗೆ ಡೈರೆಕ್ಟ್ ಪ್ಲಾಂಟಿಂಗ್ ಮಾಡೋದು ಅಂತ ನೋಡಿದ್ದೇವೆ. ಈ ಥರ ನಾವು ಡೈರೆಕ್ಟ್ ಪ್ಲಾಂಟಿಂಗ್ ಮಾಡುವಾಗ ನಮಗೆ ಒಂದು ಅನುಕೂಲವಾದ ಕ್ಲೈಮೇಟ್ ಇದ್ದರೆ ಮಾತ್ರ ಅದು ಸಕ್ಸಸ್ ಆಗೋದು. ಈಗ ಮಳೆಗಾಲವೆಲ್ಲ ಆದರೆ ನಮಗೆ ಅದು ಸಕ್ಸಸ್ ಆಗುತ್ತೆ. ಅದಲ್ಲದೆ ಟಾಪ್ ಶೂಟನ್ನು ಪಾಲಿಥಿನ್ ಕವರಲ್ಲಿ ಸಹ ನೆಟ್ಟು ರೂಟ್ ಫಾರ್ಮೇಷನ್ ಮಾಡ್ಬೋದು. ಈಗ ರೂಟ್ ಫಾರ್ಮೇಷನ್ ಮಾಡುವ ಇನ್ನೊಂದು ರೀತಿ ಅಂದರೆ ಈ ಪೆಪ್ಪರ್ನಲ್ಲೇ ನಿಲ್ಲಿಸಿಕೊಂಡು ನಾವು ರೂಟ್ ಫಾರ್ಮೇಷನ್ ಮಾಡ್ಬೋದು. ಅದು ಹೇಗೆ ಅಂತ ನಾವು ಈಗ ವಿಡಿಯೋದಲ್ಲಿ ತೋರಿಸ್ತೇವೆ. ಅದಕ್ಕಾಗಿ ನಾವಿಲ್ಲಿ 2 ಡಿಸ್ಪೋಸಿಬಲ್ ಗ್ಲಾಸನ್ನು ತಗೊಂಡಿದ್ದೇವೆ. ಅದರ ಯಾವುದಾದ್ರೂ ಒಂದು ಸೈಡನ್ನು ಈ ಥರ ಕಟ್ ಮಾಡಿ ಕೊಡಬೇಕು. ಎರಡು ಗ್ಲಾಸನ್ನು ಸಹ ಈ ಥರ ನಾವು ಕಟ್ ಮಾಡಬೇಕು. ಈಗ ನಾವು 2 ಗ್ಲಾಸನ್ನು ಸಹ ಕಟ್ ಮಾಡಿ ತಗೊಂಡಿದ್ದೇವೆ. ಇನ್ನು ನಾವು ಈ ಪೆಪ್ಪರ್ನ ರೂಟ್ ಇರುವ ಭಾಗವನ್ನು ಸ್ವಲ್ಪ ಬೇರ್ಪಡಿಸಿಕೊಂಡು ಒಂದು ಗ್ಲಾಸನ್ನು ಈ ಥರ ಇಡಬೇಕು. ಆಮೇಲೆ ಇನ್ನೊಂದು ಗ್ಲಾಸನ್ನು ಸಹ ಮೊದಲನೇ ಗ್ಲಾಸಿನ ಮೇಲೆ ಬರುವ ಹಾಗೆ, ಈ ವಿಡಿಯೋದಲ್ಲಿ ತೋರಿಸುವ ಹಾಗೆ ಇಡಬೇಕು. ಮತ್ತು ಇದರೊಳಗೆ ಸ್ವಲ್ಪ ಮಣ್ಣು ಹಾಕಿ ಫಿಲ್ ಮಾಡಬೇಕು. ನಾವು ಇಲ್ಲಿ ವರ್ಮಿ ಕಂಪೋಸ್ಟನ್ನು ತಗೊಂಡಿದ್ದೇವೆ. ಒಂದೆರಡು ಬಳ್ಳಿಯನ್ನು ತಗೊಂಡು ಅದನ್ನು ಹೀಗೆ ಕಟ್ಟಿಕೊಡಬೇಕು.
ಇನ್ನು ಇದರ ರೂಟ್ ಫಾರ್ಮ್ ಆದಮೇಲೆ ಇಲ್ಲಿಗೆ ಕಟ್ ಮಾಡಿಕೊಂಡು ನಾವು ಡೈರೆಕ್ಟ್ ಪ್ಲಾಂಟಿಂಗ್ ಮಾಡ್ಬೋದು. ಈಗ ಒಂದು 2 ವಾರ ಆಗಿದೆ, ಈಗ ಇದರಲ್ಲಿ ರೂಟ್ಸ್ ಎಲ್ಲ ಫಾರ್ಮ್ ಆಗಿದೆ. ಇನ್ನು ಇದನ್ನು ಡೈರೆಕ್ಟ್ ಪ್ಲಾಂಟಿಂಗ್ ಮಾಡೋಣ. ನೋಡಿ, ಇಲ್ಲಿ ರೂಟ್ ಎಲ್ಲ ಫಾರ್ಮ್ ಆಗಿರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ನಾವು ಇದನ್ನು ಈಗ ಒಂದು ಕಾಂಕ್ರೀಟ್ ಪೋಲ್ನ ಬುಡದಲ್ಲಿ ನೆಡ್ತಾ ಇದ್ದೀವಿ. ಇದೊಂದು ಹಾಳಾಗಿರೋ ಎಲೆಕ್ಟ್ರಿಕ್ ಪೋಸ್ಟ್, ಇದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಇದ್ರ ಬುಡದಲ್ಲಿ ನೆಡ್ತಾ ಇದ್ವಿ. ಇದು ಟಾಪ್ ಶೂಟ್ ಪ್ಲಾಂಟಿಂಗ್ ಮಾಡಿದ ಒಂದು ತೋಟ. ಟಾಪ್ ಶೂಟ್ ಪ್ಲಾಂಟಿಂಗ್ ಮಾಡೋದು ಹೇಗಂತ ಎಲ್ಲರೂ ನೋಡಿದ್ರಲ್ವಾ? ಎಲ್ಲರೂ ಇದನ್ನು ಟ್ರೈ ಮಾಡಿ ನೋಡಿ, ಒಳ್ಳೆಯ ಒಂದು ರಿಸಲ್ಟ್ ಇದರಿಂದ ನಿಮಗೆ ಸಿಗ್ಬೋದು. ಇನ್ನು ವಿಡಿಯೋ ಇಷ್ಟವಾದರೆ ಎಲ್ಲರೂ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಹತ್ತಿರ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಸು ನಿಮಗೆ ಸಿಗ್ತದೆ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.